ತೇಜುನ ಹೇಗಾದ್ರೂ ಮಾಡಿ ನೀವು ತಡಿಲೇಬೇಕು, ಇಲ್ದಿದ್ರೆ ನಾನು ಈ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ. ಅಮ್ಮಯ್ಯಂತೂ 24 ಗಂಟೆ ಆ ಗನ್ ಹಿಡ್ಕೊಂಡು ಬಾಯಲ್ಲಿ ಢಮ್ ಢಮ್ ಅಂತ ಅಂದಿದ್ದೇ ಅಂದಿದ್ದು. ಅವನೀಗ ಅವನನ್ನ ಸೂಪರ್ ಹೀರೋ ಜೇಮ್ಸ್ ಬಾಂಡ್ ಅಂತೆಲ್ಲ ಅಂದ್ಕೊಂಡು ತುಂಬಾ ಖುಷಿಯಾಗಿದ್ದಾನೆ. ಥ್ಯಾಂಕ್ಸ್ ಚಕ್ರಿ. ಡಮ್ಮಿ ಪಿಸ್ತೂಲ್ಗೆ ಅಮ್ಮ ಇಷ್ಟೊಂದು ಸಂತೋಷ ಪಡ್ತಾನೆ ಅಂದ್ರೆ ಇನ್ ಲೋಡ್ ಮಾಡಿರೋ ಪಿಸ್ತೂಲ್ ಸಿಕ್ಬಿಟ್ರೆ ಅದೇನ್ ಮಾಡ್ಬಿಡ್ತಾನೋ ಅಪ್ಪ. ಒಂದ್ಸಲ ಅವನ್ಗೆ ನಿಜವಾದ ಪಿಸ್ತೂಲ್ ಕೆಲಸ ಮಾಡೋ ತೋರಿಸ್ಬೇಕು, ಅದೇ ಹೊಡೆದೋಗುತ್ತೆ. ಡುಬ್ಬು, ನಂಗೆ ಇನ್ನೊಂದ್ ಎರಡ್ ಪಿಸ್ತೂಲ್ಗಳನ್ನ ತಂದು ಕೊಡ. ಆಮೇಲೆ ಕಲರ್ ಕಲರ್ ಪಿಸ್ತೂಲ್ಗಳು ಸಿಗತ್ತಾ? ಆಯ್ತು, ನಿನಗೋಸ್ಕರ ರೆಡಿ ಮಾಡೋಣ ಬಿಡು. ಐ ಲವ್ ಯು ಕಣ ಡುಬ್ಬು. ಡುಬ್ಬು ಒಂದ್ ನಿಮಿಷ ಇರು, ಬಂದೆ. ಬೆಸ್ಟ್ ಫ್ರೆಂಡ್ ಡುಬ್ಬು ಬಂದಿದ್ದಾನೆ, ತೇಜು ಜೊತೆ ಮಾಡ್ತಿದ್ದಾನೆ. ಬಾ, ಇಂಟ್ರೊಡ್ಯೂಸ್ ಮಾಡ್ಕೊಡ್ತೇನೆ. ನನ್ನ ಫ್ರೆಂಡ್ ಕರ್ಕೊಂಡು ಬರ್ತೇನೆ ಇರು. ನಾನು ಈ ಡುಬ್ಬುನಿಂದ ದೂರ ಇದ್ದಷ್ಟು ತುಂಬಾ ವಿಷಯಗಳು ಅರ್ಥ ಆಗಲ್ಲ. ಈ ಚಕ್ರಿ ನಮ್ಮ ಮನೆಗೆ ಯಾಕೆ ಪದೇ ಪದೇ ಬರ್ತಿದ್ದಾನೆ? ಇದನ್ನು ಕಂಡುಹಿಡಿಯಲೇಬೇಕು. ತೇಜು, ಅಮ್ಮಯ್ಯ ಡುಬ್ಬುನ ತೋರಿಸ್ತೀನಿ ಅಂದ. ಡುಬ್ಬು ಅಂದ್ರೆ ಯಾರು? ಇವ್ರೆ ಅಮ್ಮಯ್ಯನ ಫ್ರೆಂಡ್, ಈಗ ನನ್ನ ಫ್ರೆಂಡ್ ಕೂಡ. ಅಮ್ಮಯ್ಯನ ಹನಿಮೂನ್ ಹೋದಾಗ ಇವ್ರು ಸಿಕ್ಕಿದ್ದು. ಇವ್ರ ಹೆಸರು ಚಕ್ರಿಯಣ್ಣ ಅಂತ. ನಮಸ್ಕಾರ ಚಕ್ರಿಯಣ್ಣ. ನಮಸ್ಕಾರ ಶಮಿಕಾಕ. ಅರೆ ಶಮಿಕಾ ಹೆಸರು ನಿನಗೆ ಗೊತ್ತಾ? ನಿಮ್ ಮನೇಲಿರೋರ ಹೆಸರೆಲ್ಲ ಗೊತ್ತಪ್ಪ. ನಿಮ್ ಸಾವುಕಾರ ವಂಶದಲ್ಲಿ ಹುಟ್ಟಿರೋ ಪಿಳ್ಳೆಗಳ ಹೆಸರನ್ನ ಊರವ್ರು ಹೇಳ್ಬಿಡ್ತಾರೆ, ಅಷ್ಟು ಫೇಮಸ್ ನೀವು. ಚಕ್ರಿಯಣ್ಣ, ತಾವೇನ್ ಮಾಡ್ಕೊಂಡಿದ್ದೀರಾ? ತಮ್ಮಂತವ್ರ ಮಾತು ಕೇಳ್ಕೊಂಡು ಬದುಕ್ತಾ ಇದೀವಕ್ಕ. ಅಂದ್ರೆ ತಮ್ಮಂತ ದೊಡ್ಡವ್ರು ಹೇಳೋ ಹಿತವಚನ ಪಾಲಿಸ್ಕೊಂಡು ಬದುಕ್ತಾ ಇದೀವಿ. ಹಿತವಚನ ಅಂದ್ರೆ ಏನು ಅಲ್ಲ, ಕತ್ತರಿಸು ಅಂದ್ರೆ ಕತ್ತರಿಸ್ತೀವಿ. ಕಟ್ಟಿಗೆನ ಗುಂಡು ಹೊಡಿ ಅಂದ್ರೆ ಹೊಡಿತೀವಿ. ಕಾಡಲ್ಲಿರೋ ಪ್ರಾಣಿಗಳಿಗೆ ಅಂದ್ರೆ ಶಿಕಾರಿ ಮಾಡ್ತೀವಿ. ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಶಿಕಾರಿ ಮಾಡೋದೇ ನಮ್ ಕೆಲ್ಸ. ನೀನೇನ್ ಮಾಡ್ತೀಯ ಶಮಿಕಾಕ? ಶಮಿಕಾಗೆ ಅಮ್ಮಾಜಿ ಮನೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಓಹ್, ಜವಾಬ್ದಾರಿ ಮನೆ ಜವಾಬ್ದಾರಿ. ಮನೆ ಚೆನ್ನಾಗಿ ನೋಡ್ಕೊಳಮ್ಮ. ಚಕ್ರಿಯಣ್ಣ, ತಿನ್ನೋಕೆ ಕುಡಿಯೋಕೆ ಏನ್ ಕೊಡ್ಲಿ? ಅತಿಥಿ ಸತ್ಕಾರ, ಒಂದ್ ಲೋಟ ಕಷಾಯ ಕೊಡಮ್ಮ. ರಾಮ ರಾಮ ರಾಮ. ಅಂತೂ ಕಷಾಯ ಕುಡಿಯೋ ಒಳ್ಳೆ ಬುದ್ಧಿ ಬಂತು ಚಕ್ರಿಗೆ. ಬಾ ಫ್ರೆಂಡ್. ಅಮ್ಮಾಯ್ ಈಗ ಬಾ ಫ್ರೆಂಡ್. ಅಮ್ಮ ನಮಸ್ಕಾರ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಇನ್ ಯಾವತ್ತು ನನ್ನ ಕಡೆಯಿಂದ ಯಾವ ತಪ್ಪು ಆಗಲ್ಲ, ನನ್ನ ಕ್ಷಮಿಸಿ. ನನ್ನ ಫ್ರೆಂಡ್ಗೆ ಏನ್ ಮಾಡಿದ್ರು ಬೇಜಾರಾಗಲ್ಲ, ಕೋಪನ್ನು ಮಾಡ್ಕೊಳ್ಳಲ್ಲ. ಸಾರಿ ಎಲ್ಲ ಬೇಡ, ನೀನೇ ಇಟ್ಕೋ. ಕಿಡ್ನಾಪ್ ಅಂತ ಕೆಲಸಗಳನ್ನ ಗಂಡಸರು ಮರ್ತೋಗ್ತಾರೆ ಚಕ್ರಿ, ಹೆಣ್ಮಕ್ಳಷ್ಟು ಸುಲಭವಾಗಿ ಮರೆಯಲ್ಲ. ನನ್ನ ಬುದ್ಧಿಗೆ ಏನಾಗಿತ್ತು? ಆದ್ರೂ ಆ ಯಕ್ಕನಿಗೆ ತೊಂದರೆ ಕೊಟ್ಟಿದ್ದೀನ ಕೇಳೋ.
ತುಂಬಾ ಮರ್ಯಾದೆ ಕೊಟ್ಟೆ. ಮರ್ಯಾದೆ ಕೊಟ್ಟಿದ್ದು ಬೇರೆ ವಿಷಯ ಚಕ್ರೆ. ಅವತ್ತು ನಮ್ಮ ಅತ್ತೆ ಫೋನ್ ಅಲ್ಲಿ ಎಳೆ ಮಗು ತರ ಬಿಕ್ಕಿ ಬಿಕ್ಕಿ ಅತ್ಕೊಂಡು ಮಾತಾಡಿದಾಗ ನನ್ನ ಎದೆ ಒಡೆದೋಯ್ತು. ಛೇ, ತುಂಬಾ ತಪ್ಪಾಯ್ತು. ಅವತ್ತೇನಾದರೂ ನಮ್ಮ ಅತ್ತೆಗೆ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಿನ್ನಂತೂ ನಾನು ಉಳಿಸ್ತಿರಲಿಲ್ಲ ಚಕ್ರೆ. ಈಗ ಅರ್ಥ ಆಗ್ತಿದೆ ಈ ಮೂವರು ಒಬ್ಬರ ಮೇಲೆ ಒಬ್ಬರು ಜೀವ ಇಟ್ಕೊಂಡಿದ್ದೀರಾ ಅಂತ. ಸುಪಾರಿ ಕೊಟ್ಟ ಕತ್ತೆಗಳಿಗೆ ಇದೆಲ್ಲ ಯಾಕೆ ಅರ್ಥ ಆಗಲ್ವೋ? ಪಾಠ ಕಲ್ತು ಬಿಟ್ಟೆ ತೇಜು. ದೇವರು ಎರಡು ಅವಕಾಶ ಕೊಡ್ತಾನೆ. ಈ ಪಾಪಿಗಳು ಸಾಲಲ್ಲಿ ಹೋದ್ರೆ ವಡಿ ಬಿಡಿ ಕತ್ತರಿಸು ಜೀವನ ಇಷ್ಟೇ ಆಗ್ಬಿಡುತ್ತೆ. ಪುಣ್ಯ ಒಂದೇ ಸಾಲಲ್ಲಿ ನಿಂತ್ಕೊಂಡ್ರೆ ಪ್ರೀತಿ ಪ್ರೇಮ ತ್ಯಾಗ ಎಲ್ಲ ಅನುಭವಕ್ಕೆ ಬರುತ್ತೆ. ಸದ್ಯ ಹೆಚ್ಚು ಕಡಿಮೆ ಆಗ ಮುಂಚೆ ತಿದ್ಕೊಂಡಲ್ಲ. ಹೋಗ್ಲಿ, ಚಕ್ರಿನ ಕ್ಷಮಿಸ್ಬಿಡಿ. ಅದಕ್ಕೆ ಕ್ಷಮಿಸಿ ಅಕ್ಕ, ಸಾರಿ. ನನ್ ಒಂದೇ ಒಂದ್ ಪ್ರಶ್ನೆಗೆ ಉತ್ತರ ಕೊಡಿ, ಆಮೇಲೆ ನಿಮಗ್ ನಾನು ಉತ್ತರ ಕೊಡ್ತೀನಿ. ನೀವ್ ಅವತ್ ನನ್ನ ಕಿಡ್ನಾಪ್ ಮಾಡಿದಾಗ ಆ ಹೆದರಿಕೆಯಲ್ಲಿ ನನ್ನ ಎದೆ ಒಡೆದು ನೇಣು ಹಾಕೊಂಡು ಸತ್ತೋಗಿದ್ದಿದ್ರೆ ನಾನು ಬರೀ ಅಮ್ಮಗೋಸ್ಕರ ಬದುಕ್ತಾ ಇದ್ದೀನಿ. ಅಮ್ಮಗೆ ನನ್ನನ್ನು ಬಿಟ್ಟು ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಒಂದು ಪಕ್ಷ ನಾನು ಸತ್ತೋಗಿದ್ದಿದ್ರೆ ನಮ್ಮ ಅಮ್ಮಗತಿಗೆ ಏನಾಗ್ತಿತ್ತು? ಮತ್ತೆ ಈ ಜನ್ಮದಲ್ಲಿ ಅಮ್ಮ ಒಬ್ಬ ಮನುಷ್ಯ ಅಂತ ಆಗ್ತಿರ್ಲಿಲ್ಲ. ತಲೆ ಕೆಟ್ಟು ಹುಚ್ಚ ಹುಚ್ಚ ಆಗ್ಬಿಡ್ತಿದ್ರು. ಆ ದೇವ್ರು ನೋಡಿ, ಯಾರನ್ನ ಕತ್ತಿಸಕ್ ಬಂದೋ ಅವನ್ನೇ ಸೊಂಡದಲ್ಲಿ ಹಾಕೊಂಡು ಕಾಪಾಡೋ ತರ ಶಿಕ್ಷೆ ಕೊಟ್ಬಿಟ್ಟ. ಪ್ಲೀಸ್, ನೀವು ಒಂದ್ಸಲ ನನಗೆ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡಿ. ನನ್ನ ಜೀವನದಲ್ಲಿ ಈ ತಪ್ಪು ಮಾಡಲ್ಲ. ಉತ್ತರ ಕೊಡಿ. ಅದಕ್ಕೆ ನಾನು ಈಗಲೇ ಉತ್ತರ ಕೊಡಲ್ಲ. ಸ್ವಲ್ಪ ದಿನ ಇವ್ರನ್ನ ಗಮನಿಸಿ ಅವ್ರು ಏನು ಅಂತ ಅರ್ಥ ಆದ್ಮೇಲೆ ಉತ್ತರ ಕೊಡ್ತೀನಿ. ಅದಾದ್ಮೇಲೆ ಕ್ಷಮಿಸೋ ಮಾತಿಲ್ಲ. ಫ್ರೆಂಡ್ ದುಬ್ಬು ನನ್ನ ಕ್ಲೋಸ್ ಫ್ರೆಂಡ್, ನಿಂಗೆ ಇಷ್ಟ ಆಗ್ಲಿಲ್ವಾ? ಮರ್ಯಾದೆ ಹೋಗೋಕೆ ಒಂದೇ ಒಂದು ನಿಮಿಷ ಸಾಕು. ಅದೇ ಮರ್ಯಾದೆ ವಾಪಸ್ ಪಡೆಯೋಕೆ ಅದು ಎಷ್ಟು ವರ್ಷಗಳಾಗುತ್ತೋ. ಮರ್ಯಾದೆ ಇಲ್ದಿದ್ದ ಜಾಗದಲ್ಲಿ ಅದು ಹೇಗಿರಲಿ ತೇಜು? ನಾನು ಅದೇ ಯೋಚಿಸ್ತಿದ್ದೀನಿ ಚಕ್ರೆ. ನಾನು ಅದಕ್ಕೆ ಹತ್ರ ಮಾತಾಡ್ತೀನಿ. ನೀನು ಅಮ್ಮಯ್ಯ ಅಣ್ಣನ್ನ ರಕ್ಷಿಸೋಕೆ ಇಲ್ಲಿಗೆ ಬಂದಿರೋದ್ರಿಂದ ನೀನು ಬದಲಾಗಿದೆ ಅಂತ ಅವ್ರಿಗೂ ಅರ್ಥ ಆಗುತ್ತೆ. ಅಲ್ಲಿವರೆಗೂ ನೀನು ದುಡುಕಿ ನಮ್ಮ ಮನೆ ಬಿಟ್ಟು ಹೋಗ್ಬೇಡ. ಮಳೆ ನಿಲ್ತಾ? ಪ್ರವಾಹ ಬರೋ ಮಟ್ಟಿಗೆ ಮಳೆ ಸುರಿದಿದೆ. ಅದಕ್ಕೆ ಮತ್ತೆ ಮಳೆ ನೆನೆಯೋ ಪ್ರೋಗ್ರಾಮ್ ಇದೆಯಾ? ನಬಿಲು ಏನಾದರೂ ಮಳೆಯಲ್ಲಿ ಡ್ಯಾನ್ಸ್ ಮಾಡ್ತಾಳೆ ಅಂದ್ರೆ ಈ ಓಜಸ್ಸು ಡ್ಯಾನ್ಸ್ ಮಾಡ್ತಾನೆ. ಹಾಗಾದ್ರೆ ಓಜಸ್ ಹಾರ್ಟ್ಗೆ ನವಿಲ್ ಹತ್ರ ಕೊಟ್ಬಿಟ್ರಾ? ಕೊಡೋದಾ? ಕಿತ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಪ್ರವಾಹ ಯಾವ ಕಡೆಯಿಂದ ಬರುತ್ತೆ? ಗಾಬರಿ ಆಗ್ಬೇಡ ಮಯಣ್ಣ, ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಆ ಹುಡುಗಿ ಪ್ರೀತಿ ಮಳೆ ಸುರಿಸ್ತಾ ಇದ್ದಾಳೆ. ಮಳೆ ಜಾಸ್ತಿ ಆಗಿ ಪ್ರವಾಹ ಬಂದಿದೆ ಅಂದೆ ಅಷ್ಟೇ. ಪ್ರೀತಿ ಮಳೆನಾ? ಅದೆಲ್ಲಿಂದ ಸುರಿಯುತ್ತೆ? ಫ್ರೆಂಡ್, ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದ್ರೆ ತೇಜು, ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದ್ರೆ ನೀನಿವಾಗ ಅದಕ್ಕೆ ಜೊತೆ ಯಾವಾಗ್ಲೂ ಇರ್ಬೇಕು ಅಂತ ಆಸೆ ಪಡ್ತೀಯಲ್ವಾ, ಅದೇ ಪ್ರೀತಿ. ನನ್ನ ಫ್ರೆಂಡ್ ಯಾವಾಗ್ಲೂ ನನ್ನ ಪಕ್ಕ ಇದ್ರೆ ಅದೇ ಪ್ರೀತಿನಾ? ಹೌದು ಹೌದು, ನಾವಿಬ್ರು ಯಾವಾಗ್ಲೂ ಒಟ್ಟಾಗಿರ್ಬೇಕು ಅಂತ ಆಸೆ ಪಡೋದೇ ಪ್ರೀತಿ. ಮತ್ತೆ ಈ ಪ್ರೀತಿನಲ್ಲಿ ಯಾವಾಗ್ಲೂ ಮಳೆನೆ ಸುರಿದಿಲ್ವಲ್ಲ ತೇಜು. ಮತ್ತೆ ನಿನ್ ಫ್ರೆಂಡ್ ಹೆಂಗ್ ಪ್ರೀತಿ ಮಳೆ ಸುರಿಸ್ತಾಳೆ? ನನ್ನ ಫ್ರೆಂಡ್ ನನ್ನ ಜೊತೆ ಈ ಮನೆಗೆ ಬಂದ ಮೇಲೆ ಪ್ರೀತಿ ಮಳೆ ಅಂದ್ರೆ ಏನು ಅಂತ ನಿನಗೆ ಅರ್ಥ ಆಗತ್ತೆ. ಆಯ್ತು, ಅವಳನ್ನ ಬೇಗ ಕರ್ಕೊಂಡ್ ಬಾ. ಪ್ರೀತಿ ಮಳೆ ಹೇಗಿರುತ್ತೆ ನಾನು ನೋಡ್ತೀನಿ.
ನನ್ನ ಫ್ರೆಂಡ್ಗೂ ಪ್ರೀತಿ ಮಳೆ ಸುರಿಸ್ತೀನಿ. ಹಲೋ, ಓಜಸ್, ಮಳೆಯಲ್ಲಿ ನಿಂತಿದ್ದಕ್ಕೆ ಥಂಡಿ ಆಯ್ತಾ, ಶೀತ ಆಗೋಯ್ತಾ? ಇಲ್ಲ ಇಲ್ಲ, ಉಷ್ಣಕ್ಕೆ ಶೀತ, ಉರಿ ಶೀತ ಆಗುತ್ತೆ ಗೊತ್ತಾ? ಅಂದ್ರೆ ನೀವು ಸಿಗ್ಲಿಲ್ಲ ಅನ್ನೋ ಕೋಪಕ್ಕೆ ಮನಸ್ಸು ಕಾದು ಕೆಂಡ ಆಗಿ ಜ್ವರ ಬಂದು ಉರಿ ಶೀತ ಆಗ್ಬಿಟ್ಟಿದೆ. ರೇಲ್ವೇಶ್ವರ, ಸರಿಯಾಗಿ ಮಾತಾಡಿ. ನನ್ನ ಹೃದಯಕ್ಕೆ ಕಣ್ಣು ಬಂದಿದೆ, ನಿಮ್ಮ ಹೃದಯಕ್ಕೆ ರೆಪೆ ಬಂದಿದೆಯೇನ್ರಿ? ಇಡೀ ತೀರ್ಥಳ್ಳಿ ಎಲ್ಲ ಹುಡುಕಿದ್ರು ನೀವು ಸಿಗ್ಲಿಲ್ವಲ್ಲ, ಏನ್ ಗುಬ್ಬಚ್ಚಿ ತರ ಇದ್ದೀರಾ ನೀವು? ಅದೃಷ್ಟ, ನಮ್ ಲೈಫ್ ಪೂರ್ತಿ ಅದೃಷ್ಟದ ಕೈಲಿದೆ ಅಂತ ಹೇಳಿದ್ನಲ್ಲ. ಇನ್ ಒಂದೇ ಒಂದ್ಸಾರಿ ಅದೃಷ್ಟದ ಹೆಸರು ಹೇಳಿದ್ರೆ ನೀವು ನನ್ನನ್ನ ಕಳ್ಕೋತೀರ. ಬೇಡ ಬೇಡ ಬೇಡ, ಖಂಡಿತ ಸಿಗ್ತೀನಿ. ಆದ್ರೆ ಒಂದೇ ಒಂದ್ ಸಣ್ಣ ಕಂಡೀಷನ್. ನೋ ಕಂಡೀಷನ್ಸ್. ಸರಿ, ನಾಳೆ ನಾವಿಬ್ರು ಅರ್ಧನಾರೀಶ್ವರ ಟೆಂಪಲ್ ಅಲ್ಲಿ ಸಿಗೋಣ. ಆದ್ರೆ ನನ್ನನ್ನ ನೀವು ಹೇಗ್ ಕಂಡು ಹಿಡಿತೀರಾ? ಜೋರಾಗಿ ನವಿಲು ಅಂತ ಕೂಗ್ತೀನಿ. ಊರಲ್ಲಿರೋ ಹುಡುಗಿರೆಲ್ಲ ಓಡ್ ಬಂದ್ಬಿಡ್ತಾರಷ್ಟೇ. ಓಜಸ್, ನಾನ್ ನಿಮ್ಮನ್ನ ತುಂಬಾ ಸುಲಭವಾಗಿ ನೋಡ್ಬೋದು, ಆದ್ರೂ ನಾನ್ ನಿಮ್ಮನ್ನ ನೋಡ್ತಾ ಇಲ್ಲ. ಯಾಕ್ ಗೊತ್ತಾ? ನನ್ನನ್ನ ನೋಡಿ ನಿಮ್ಗೆ ಡಿಸಪಾಯಿಂಟ್ ಆಗಿ ನನ್ನನ್ನೇನಾದ್ರೂ ಬೇಡ ಅನ್ಬಿಟ್ರೆ? ನೋ ವೇ. ಹೇಳಿದ್ನಲ್ಲ ಓಜಸ್, ನನಗೆ ಕೈಗೆ ಬರೋ ತುತ್ತು ಬಾಯಿಗೆ ಬರಲ್ಲ ಅಂತ. ಈ ಬಾರಿ ನನ್ನ ಕೈಯಿಂದ ನಿನ್ ಕೈನ ಹಿಡ್ಕೊಂಡು ತುತ್ತನ್ನ ಬಾಯಿಗೆ ತಿನ್ನಿಸ್ತೇನೆ, ಸರಿನಾ? ಓಜಸ್, ಇದೊಂಥರ ಕನ್ಸಿನ ತರ ಅಂತ ನನಗನ್ಸ್ತಾ ಇದೆ. ಇದನ್ನ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಎಷ್ಟು ದಿನ ಕಣ್ಣ ಮುಚ್ಚಾಲೆ ಆಟಾಡಕ್ ಸಾಧ್ಯನೋ ಅಷ್ಟು ದಿನ ಆಡ್ಬಿಡೋಣ ಅಂತ ನನಗನ್ಸ್ತಾ ಇದೆ. ಅದೆಲ್ಲ ನನಗೆ ಗೊತ್ತಿಲ್ಲ, ನಾಳೆ ನೀವು ನನಗೆ ಸಿಗ್ಲೇಬೇಕು. ತೇಜು, ಈಗೇನಂತೆ ಕಂಡೀಷನ್ನು? ಸಿಗ್ತಾಳಂತೆ ಆದ್ರೆ ಸಿಗಲ್ವಂತೆ. ಸಿಗ್ತಾಳಂತೆ ಆದ್ರೆ ಸಿಗಲ್ವಂತೆ. ಅದಕ್ಕೆ ಅವಳಿಗಿಷ್ಟ ಆಗಿರೋ ಹೂವನ್ನ ದೇವಸ್ಥಾನದಲ್ಲಿ ನನಗಿಷ್ಟ ಆಗಿರೋ ಕಡೆ ಇಟ್ರೆ ಅವಳು ಬಂದು ತಗೊಂಡೋಗ್ತಾಳಂತೆ. ಸುಲಭವಾಗಿ ಹೂ ಅಂದ್ಬಿಟ್ಟೆ, ಯಾಕೆ ಹೇಳಿ? ಅವಳು ಹೂ ತಗೊಳ್ಳೋವಾಗ ಅವಳು ಹಿಡ್ಕೊಂಡು ಕಳ್ಳಿ ಕಳ್ಳಿ ಅಂತೀಯ ತಾನೆ? ಪ್ರೀತಿಯಿಂದ ಪ್ರೀತಿಯಿಂದ.